BBA क्वेश्चन सेक्शन सी नल्ली 7A अंत हेळि ओंदु 7 मार्क्स क्वेश्चन ಇತ್ತು ಓಕೆನಾ ಸಾಲ್ವ್ ಥ್ರೂ ಫಾರ್ಮುಲಾ ಮೆಥಡ್ ಅಂತ ಇದೆ ಸಾಲ್ವ್ ಥ್ರೂ ಫಾರ್ಮುಲಾ ಮೆಥಡ್ ಏನಿದೆ ಅಂದ್ರೆ 6x ಡಿವೈಡೆಡ್ ಬೈ x ಪ್ಲಸ್ 1 ಪ್ಲಸ್ 6 ಇಂಟು x ಪ್ಲಸ್ 1 divided by x is equals to 13 ಅಂತ ಇದೆ ಓಕೆ ನಾ ಇದನ್ನ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಒಂದು ಪ್ರಾಪರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್ ಬರಲಿ ಇಲ್ಲಿ ಸಾಲ್ವ್ ಥ್ರೂ ಫಾರ್ಮುಲಾ ಮೆಥಡ್ ಅಂದ್ರೆ ಫಾರ್ಮುಲಾ ಇಲ್ಲೇ ಇದೆ ಓಕೆನಾ ಅಲ್ಸಿಲ್ಲ ಈಗ ಏನ್ ಮಾಡೋಣ ಅಂದ್ರೆ ನೋಡಿ 6x ಪ್ಲಸ್ ಡಿವೈಡೆಡ್ ಬೈ x ಪ್ಲಸ್ 1 ಹಾಗೆ ಓದ್ಸ್ಕೊಳ್ತೀನಿ ಪ್ಲಸ್ ಓಕೆನಾ 6 into x is equal to 5. Plus into plus plus 6 ones are 6 divided by x. How do you score it? This is how you score it. X plus 1 into x. I am going to x into x plus 1. X into bracket into x into x plus 1. Okay, na? Clear enough? ಈಗ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಒನ್ ಹಾಗೆ ಇದೆ ಸೇಮ್ ಇದೆ ಇಲ್ಲದೆ ಇರೋದಾದ್ರು ಆಗ ಸಿಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಸಿಕ್ಸ್ ಎಕ್ಸ್ ಇಂಟು ಎಕ್ಸ್ ಎಷ್ಟಾಯ್ತು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೆ ಅಲ್ವಾ ಸೈನ್ ಹಾಗೆ ಉಳಿಸ್ತು ಇಲ್ಲಿ ಎಕ್ಸ್ ಎಕ್ಸ್ ಕಾಮನ್ ಆಗಿದೆ ಇಲ್ಲದೆ ಇರೋದು ಯಾವ್ದು ಎಕ್ಸ್ ಪ್ಲಸ್ ಒನ್ ನಾನೇನ್ ಮಾಡ್ತೀನಿ ಗೊತ್ತಾ ಎಕ್ಸ್ ಪ್ಲಸ್ ಒನ್ ಇಂಟು ಸಿಕ್ಸ್ ಎಕ್ಸ್ ಪ್ಲಸ್ ಸಿಕ್ಸ್ ಅಂತ ಇಂಟು ಮಾಡ್ಬೇಕಲ್ವಾ ಅದಕ್ಕೆ ಎಕ್ಸ್ ಪ್ಲಸ್ ಒನ್ ಹಾಗೆ ಉಳಿಸ್ಕೊಡ್ತೀನಿ ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಹಾಗೆ ಉಳಿಸ್ಕೊಡ್ತೀನಿ ಇಸ್ ಈಕ್ವಲ್ಸ್ ಟು 13 ಅಂತ ನಾನು ಫಸ್ಟ್ ಸಿಂಪ್ಲಿಫಿಕೇಶನ್ ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಆಮೇಲೆ ಮಿಕ್ಕಿದ್ ಮಾಡ್ಕೊಡ್ತೀನಿ ಕ್ಲಿಯರ್ ಅಲ್ಲಪ್ಪ ಓಕೆ ಈಗ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಈಗ ಈ ಎಕ್ಸ್ ಅನ್ನ ಓಕೆನಾ ಸಿಕ್ಸ್ ಎಕ್ಸ್ ಇಂಟು ಪ್ಲಸ್ ಸಿಕ್ಸ್ ನ ಮಲ್ಟಿಪ್ಲೈ ಮಾಡಿ ಎಕ್ಸ್ ಇಂಟು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಏನಪ್ಪ ಇತ್ತು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಕರೆಕ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು ಸಿಕ್ಸ್ ಇಸ್ ಸಿಕ್ಸ್ ಎಕ್ಸ್ ಅಲ್ಲಿಗೆ ಇದಾಗುತ್ತೆ ಇದನ್ನ ಮಾಡೋಣ ಒನ್ ಇಂಟು ಸಿಕ್ಸ್ ಎಕ್ಸ್ ಏನಪ್ಪ ಸಿಕ್ಸ್ ಎಕ್ಸ್ ಆಯ್ತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒನ್ ಇಂಟು ಸಿಕ್ಸ್ ಸಿಕ್ಸ್ ಕರೆಕ್ಟ್ ಈಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಕರೆಕ್ಟ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಇಂಟು ಒನ್ ಇಸ್ ಎಕ್ಸ್ ಕರೆಕ್ಟ್ ಏನಪ್ಪ ಕರೆಕ್ಟ್ ಓಕೆ ಈಗ 13 ಅಂತ ಮಾಡ್ಕೋಣ ಈಗ ಪ್ಲಸ್ ಎಕ್ಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಟೋಟಲ್ ಎಷ್ಟಾಯ್ತು 12 ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಎಷ್ಟಾಯ್ತು ಪ್ಲಸ್ 12 ಎಕ್ಸ್ ಕರೆಕ್ಟ್ ಈ ಪ್ಲಸ್ ಸಿಕ್ಸ್ ಹಾಗೆ ಉಳಿಸ್ಕೋಣ ಸಿಕ್ಸ್ ಹಾಗೆ ಉಳಿಸ್ಕೋಣ ಇದನ್ನು ಹಾಗೆ ಉಳಿಸ್ಕೋಣ ಓಕೆನಾ ಇಸ್ ಈಕ್ವಲ್ಸ್ ಟು 13 ಈಗ ಡಿವೈಡ್ ಏನಿಲ್ಲ ಅಂದ್ರೆ ಒನ್ ಇದೆ ಅಂತ ಅರ್ಥ ಕರೆಕ್ಟ್ ಏನಪ್ಪ ಕರೆಕ್ಟ್ ಏನಾ ಈಗ 13 ಇಂಟು ಎಕ್ಸ್ ಸ್ಕ್ವೇರ್ ಎಷ್ಟಪ್ಪ 13 ಎಕ್ಸ್ ಸ್ಕ್ವೇರ್ ಇಲ್ಲಿ ಬರ್ಬಿಡ್ಲ 13 ಎಕ್ಸ್ ಸ್ಕ್ವೇರ್ 13 ಇಂಟು ಎಕ್ಸ್ ಸ್ಕ್ವೇರ್ ಇಸ್ 13 ಎಕ್ಸ್ ಸ್ಕ್ವೇರ್ 13 ಇಂಟು ಎಕ್ಸ್ ಇಸ್ 13 ಎಕ್ಸ್ ಪ್ಲಸ್ ಅಲ್ವಾ ಪ್ಲಸ್ ಹಾಗೆ ಉಳಿಸ್ಕೊಳ್ಳಿ ಇದನ್ನ ಒನ್ ಅಲ್ವಾ ಸೇಮ್ ಆನ್ಸರ್ ಹಂಗೆ ಇಟ್ಕೊಂಡ್ಬೇಡ 12 ಎಕ್ಸ್ ಸ್ಕ್ವೇರ್ ಪ್ಲಸ್ 12 ಎಕ್ಸ್ ಪ್ಲಸ್ ಸಿಕ್ಸ್ ಓಕೆನಪ್ಪ ಈಗ 13 ಎಕ್ಸ್ ಸ್ಕ್ವೇರ್ ಅಲ್ಲಿ ಇದು ಪ್ಲಸ್ ಇದ್ಕಡೆ ಬಂದ ಏನಾಗುತ್ತೆ ಮೈನಸ್ 12 ಎಕ್ಸ್ ಸ್ಕ್ವೇರ್ ಈ ಪ್ಲಸ್ 13 ಹಾಗೆ ಉಳಿಸ್ಕೋ ಎಕ್ಸ್ ಇದ್ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 12 ಎಕ್ಸ್ ಕರೆಕ್ಟ್ ಏನಪ್ಪ ಕರೆಕ್ಟ್ ಏನಾ ಈ ಪ್ಲಸ್ ಸಿಕ್ಸ್ ಇದ್ಕಡೆ ಬಂದ್ರೆ ಏನಾಗುತ್ತೋ ಇಸ್ ಈಕ್ವಲ್ಸ್ ಟು 0 ಕರೆಕ್ಟ್ ಏನಾ ಈಗ 13 ಎಕ್ಸ್ ಸ್ಕ್ವೇರ್ ಅಲ್ಲಿ 12 ಎಕ್ಸ್ ಹೋದ್ರೆ ಒನ್ ಎಕ್ಸ್ ಸ್ಕ್ವೇರ್ ಒನ್ ಎಕ್ಸ್ ಸ್ಕ್ವೇರ್ ಏನಂತ ಬರೆಯೋಣ ಎಕ್ಸ್ ಸ್ಕ್ವೇರ್ ಅಂತ ಬರೆಯೋಣ 13 ಎಕ್ಸ್ ಅಲ್ಲಿ ಮೈನಸ್ 12 ಎಕ್ಸ್ ಹೋದ್ರೆ ಮೈನಸ್ 1 ಎಕ್ಸ್ ಹೌದಾ ಮೈನಸ್ 1 ಎಕ್ಸ್ ನಾನು ಏನಂತ ಹೇಳ್ಬೋದು ಎಕ್ಸ್ ಅಂತ ಹೇಳ್ಬೋದು ಇದೇನಿದು ಮೈನಸ್ 6 ಇಸ್ ಈಕ್ವಲ್ಸ್ ಟು 0 ಈಗ ಎ ಇಸ್ ಈಕ್ವಲ್ಸ್ ಟು 1 ಬಿ ಇಸ್ ಈಕ್ವಲ್ಸ್ ಟು ಮೈನಸ್ 1 ಇಲ್ಲಿ ಮೈನಸ್ 1 ಇಂದ ಪ್ಲಸ್ ಅಲ್ಲಿ ಬಂದಿತ್ತು ಪ್ಲಸ್ ಕಾಣ 13 ಎಕ್ಸ್ ಅಲ್ಲಿ 12 ಎಕ್ಸ್ ಹೋದ್ರೆ ಪ್ಲಸ್ ಅಲ್ವಾ
ಇದು ಪ್ಲಸ್ ಒನ್ ಓಕೆನಾ ಸಿ ಎಷ್ಟಪ್ಪ ಇದೆ ಮೈನಸ್ ಸಿಕ್ಸ್ ಇದೆ ಇಲ್ಲಿ ಮೈನಸ್ ಏನಿದೆ ಮೈನಸ್ ಇದೆ ಈಗ ಬಿ ಎಷ್ಟಪ್ಪ ಇದೆ ಒನ್ ಇದೆ ಒನ್ ಪ್ಲಸ್ ಆರ್ ಮೈನಸ್ ಒನ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಮೈನಸ್ ಸಿಕ್ಸ್ ಕರೆಕ್ಟ್ ಏನಪ್ಪ ಟೂ ಇಂಟು ಒನ್ ಇದು ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಕರೆಕ್ಟಾ ಒನ್ ಸ್ಕ್ವೇರ್ ಆನ್ಸರ್ ಏನು ಒನ್ ಇದು ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಅಲ್ಲಿಗೆ ಮೈನಸ್ ಇತ್ತು ಮೈನಸ್ ಏನಾಯ್ತು ಪ್ಲಸ್ ಆಯ್ತು ನಾಲ್ಕು ಒಂದ್ಲ ನಕಾರ್ಲ ಇಪ್ಪತ್ತ ನಾಲ್ಕು ಡಿವೈಡೆಡ್ ಬೈ ಎರಡು ಒಂದ್ಲ ಎರಡು ಕರೆಕ್ಟ್ ಏನಪ್ಪ ಈಗ ಮೈನಸ್ ಒನ್ ಅಲ್ವಾ ಇದು ಸಾರಿ ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಒನ್ ಪ್ಲಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಗ್ರೂಪ್ ಎಷ್ಟು ಫೈವ್ ಡಿವೈಡೆಡ್ ಬೈ ಟೂ ಕರೆಕ್ಟಾ ಈಗ ಮೈನಸ್ ಒನ್ ಪ್ಲಸ್ ಫೈವ್ ಡಿವೈಡೆಡ್ ಬೈ ಟೂ ಆಗ ಫೋರ್ ಬೈ ಟೂ ಆಗುತ್ತೆ ಆನ್ಸರ್ ಯಾವಾಗ ವೆನ್ ಯು ಟೇಕ್ ಫೈವ್ ಆಸ್ ಎ ಪ್ಲಸ್ ಫೈವ್ ಮೈನಸ್ ತಗೊಂಡ್ರೆ ಏನಾಗುತ್ತೆ ಆಗ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಟೂ ಆಗುತ್ತೆ ಗೊತ್ತಾಗ್ತಿದ್ಯಾ ಇಲ್ಲಿಗೆ ಇದು ಆನ್ಸರ್ ಟೂ ಬರುತ್ತೆ ಇದು ಆನ್ಸರ್ ಮೈನಸ್ ತ್ರೀ ಬರುತ್ತೆ ಓಕೆನಾ ಎರಡೆರಡ್ಲ ನಾಲ್ಕು ಎರಡು ಮೂರ್ಲ ಆರು ಇದು ಪ್ಲಸ್ ಟೂ ಇದು ಮೈನಸ್ ತ್ರೀ ತ್ರೀ ಇದಕ್ಕೆ ನೋಡಪ್ಪ ಸೆವೆನ್ ಮಾರ್ಕ್ಸ್ ಇದೆ equation.